ಅವರ ಉಪಸ್ಥಿತಿಯಲ್ಲಿ ಆದರಣೀಯರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಮಲೋತ್ಸವದ ಗೌರವಕ್ಕೆ ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ ಕಮಲ ಸಮಿತಿಯ ಪದಾಧಿಕಾರಿಗಳು. ಮಂಗಳೂರು ಕಮಲೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಆನಂದಿಸಬೇಕು ಮತ್ತು ಇದನ್ನು ಒಂದು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಕಳೆದ ವರ್ಷ ಅಭೂತಪೂರ್ವವಾದಂಥ ಬೆಂಬಲ ಮಂಗಳೂರಿನ ಜನತೆ ನೀಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈ ವರ್ಷ ಈ ಉತ್ಸವವನ್ನು ಎರಡನೇ ಬಾರಿ ನಾವು ಆಚರಿಸ್ತೇವೆ. ನಾನು ಆಗಲೇ ಹೇಳಿದ ಹಾಗೆ ಕಂಬಳ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಜನಪದ ಕ್ರೀಡೆ. ಅದು ಇದು ಕೇವಲ ಕ್ರೀಡೆ ಸಂಸ್ಕೃತಿಯಾಗಿ ಉಳಿಬಾರ್ದು. ಅದು ನಾವೆಲ್ಲ ಸೇರಿ ಜಾತಿ ಮತ ಧರ್ಮವನ್ನು ಮೀರಿ ಸೇರಿ ತುಳುನಾಡಿನೆಲ್ಲ ಜನರು ಸೇರಿ ಅದನ್ನು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಕಂಬಳೋತ್ಸವನ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಮಂಗಳೂರಿನ ಮಹಾನಗರದ ಜನರು ನೀಡಿದ್ದಾರೆ. ಹಾಗಾಗಿ ತುಂಬ ಖುಷಿಯಾಗ್ತಾ ಇದೆ. ಒಂದು 100 ಜೋಡಿ ಕೋಣಗಳು ಇವತ್ತು ಪಾಲ್ಗೊಳ್ತಾ ಇದೆ 6 ವಿಭಾಗಗಳಲ್ಲಿ. ನಾಳೆ ಬೆಳಗಿನ ತನಕ ಈ ಕ್ರೀಡಾಕೂಟ ನಡೀಲಿಕ್ಕೆ ಎಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡ್ತೇವೆ ಅನ್ನೋ ವಿಶ್ವಾಸ ನಮಗೆ. ಮತ್ತು ನಾವೆಲ್ಲ ಮಂಗಳೂರು ಮಹಾನಗರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಸಾಂಸ್ಕೃತಿಕವಾಗಿ ಅತ್ಯಂತ ಗಟ್ಟಿಯಾಗಿ ಇರುವಂಥ ಒಂದು ಜಿಲ್ಲೆ. ನಾವು ಎಲ್ಲೇ ಹೋದರೂ, ತುಳುನಾಡಿನ ಜನ ಮುಂಬೈಗೆ ಹೋದರು, ದುಬೈಗೆ ಹೋದರು, ಎಲ್ಲೇ ಹೋದರೂ ನಮ್ಮ ಸಂಸ್ಕೃತಿಯನ್ನು ನಾವು ಜೀವಂತವಾಗಿ ಇಟ್ಕೊಂಡಂಥ ಮಂಗಳೂರು ಕಂಬಳೋತ್ಸವದ ವೇದಿಕೆಯಲ್ಲಿ ತಡೆ ಜೊತೆಗೆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅದರ ವಿರುದ್ಧ ಸಹೃದಯ ಯುವಕರು ಉಳಿಸುವ ಅಪಟ ರಾಷ್ಟ್ರ ಚಿಂತಕರು ಆಗಿರುವಂತಹ ಅಕ್ಷರೋದ್ಯಮದ ಪ್ರವರ್ತಕರಾಗಿರುವಂತಹ ಸನ್ಮಾನ್ಯ ನಗರದಲ್ಲಿ ಸುನೀಲ್ ಕುಲಕರ್ಣಿ ಅವರು ಉಪಸ್ಥಿತಿಯಿದೆ. ಆದರಣೀಯರಿಗೆ ಎಲ್ಲರೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊಟ್ಟಿದ್ದಾರೆ ಅದ್ಭುತವಾದ ಜೊತೆಗೆ ನಮ್ಮ ಜೊತೆಗೆ ಇದೇ ಸುಹೃದಯ ಮುಂದುವರೆತದೆ ಅನ್ನುವಂಥ ಆಶಾಭಾವ ಯುವಕರ ಪಾಲಿನ ಮಾರ್ಗದರ್ಶಕರು ಆಗಿ